ಒಂದು ಸೂತ್ರವನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಏನು ಅಕಿಂಚ ಅಕಾಮ ಅಕಿಂಚನ ಅಪ್ರಯತ್ನ ಗೊತ್ತಾಯ್ತಲ್ಲ. ಅಕಿಂಚನ ಅಂದ್ರೆ ನಾನೇನೂ ಇಲ್ಲ, ನಾನೇನು ಅಲ್ಲ, ನಾನು ಯಾರು ಅಲ್ಲ, ಏನೂ ಅಲ್ಲ, ಅಕಿಂಚನ. ನಾನು ಏನು ಅಂತ ಅನ್ಕೊಂಡ್ಬಿಟ್ರೆ ಅದು ಸರಿ ನೋಡ್ತದೆ. ನಾನು ಯಾರು ಅಲ್ಲ, ನಾನು ಏನು ಅಲ್ಲ ಅಕ್ಕಿ ಕೊಡ್ತದೆ, ಧ್ಯಾನ ಆಗೋದಿಲ್ಲ. ಏನು ಮನಸ್ಸಿನಲ್ಲಿ ಅಥವಾ ಬಾತ್ರೂಮ್ ಹೋಗ್ಬೇಕು ಅಥವಾ ಅಲ್ಲಿಗೆ ಹೋಗ್ಬೇಕು ಇಲ್ಲಿಗೆ ಹೋಗ್ಬೇಕು ಮನೆಯಲ್ಲಿ ಏನೋ ಒಂದು ಚಿಕ್ಕ ಸಂಕಲ್ಪನೂ ಸಾಕು, ಧ್ಯಾನ ಆಗೋಕ್ಕಾಗೋದಿಲ್ಲ. ಅದಕ್ಕೆ ನೋಡಬೇಕು, ಎಲ್ಲ ಮುಗಿಸ್ಕೊಂಡು ತುಂಬ ಹಸಿವಿದ್ದಾಗ್ಲೂ ಧ್ಯಾನ ಆಗೋದಿಲ್ಲ, ವಿಪರೀತ ಊಟ ಮಾಡಿದ್ಮೇಲೂ ಧ್ಯಾನ ಆಗೋದಿಲ್ಲ. ಅಂದರೆ ಊಟ ಮಾಡಿ ಒಂದು 3 ಗಂಟೆ ಕಾಲ ಕರೆದಿರಬೇಕು, ಆವಾಗ ನನಗೀಗೇನು ಬೇಡ ಅಂತ ಅನ್ನಿಸ್ಬೇಕು ಮನಸ್ಸಿಗೆ. ಈಗ ನನಗೇನು ಬೇಡ, ಆ ಕಾಮ ಅಕಿಂಚನೇನು ಅಲ್ಲ, ನಾನು ಯಾರು ಅಲ್ಲ. ಮತ್ತೆ ಅಪ್ರಯತ್ನ, ಜೋರ್ ಜಬರ್ದಸ್ತಿ ಮಾಡಿ ಧ್ಯಾನ ಮಾಡಕ್ಕೂ ಕೂತ್ಕೊಂಡು ಏನು ಹಠ ಮಾಡಿಕೊಂಡು ಅಪ್ರಯತ್ನ ಸ್ವರೂಪ ಆಗಿರೋದು. ಇದು ಮೂರು ಮನಸ್ಸಲ್ಲಿ ಇಟ್ಕೊಂಡು ಸೂತ್ರ ಅಕಿಂಚನ ಅಕಾಮ ಅಪ್ರಯತ್ನ. ಸಾಕಲ್ಲ ಇವತ್ತು ಇಷ್ಟು ಸಾಕು, ಒಂದು ಸೂತ್ರ ತಗೊಂಡು ಸಾಕು. ಅದು ಒಂದು ಸೂತ್ರ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಜೀವನದಲ್ಲಿ ಅರಗಿಸ್ಕೋಬೇಕಾದ್ರೆ ಎಷ್ಟೋ ದಿನಗಳಾಗ್ತದೆ ಗೊತ್ತಾಯ್ತಲ್ಲ. ಅದರಿಂದ ಸಾಕಷ್ಟು ಲಾಭ ಬರ್ತದೆ. Yeah,